ಫಸ್ಟ್ ಆಫ್ ನೋಡ್ಬೇಕಾದ್ರೆ ಏನಕ್ಕಪ್ಪ ಧೀರ ಸಾಮ್ರಾಟ ಅಂತ ಹೆಸರಿಕ್ಕಿದ್ದಾರೆ, ಕತೆ ನೋಡಿದ್ರೆ ಎಲ್ಲೆಲ್ಲೋ ಹೋಗ್ತಾ ಇದೆ ಅಂತ ಅನಿಸ್ತು, ಜಡ್ಜ್ ಮಾಡೋಕೆ ಆಗ್ತಿರ್ಲಿಲ್ಲ. ಆಮೇಲೆ ಸೆಕೆಂಡ್ ಆಫ್ ಬಂದ್ಮೇಲೆ ಅನಿಸ್ತು ಓಹೋ ಇದಾ ಕತೆ ಅಂತ. ಫಸ್ಟ್ ಆಫಲ್ಲಿ ಏನು ಜಡ್ಜ್ ಮಾಡೋಕ್ಕೆ ಆಗಲಿಲ್ಲ ಕತೆ ಆ ಥರ ಸಾಗುತ್ತೆ. ಸೆಕೆಂಡ್ ಆಫಲ್ಲಿ ಹೆವಿ ಟ್ವಿಸ್ಟ್ ಆ್ಯಂಡ್ ಟರ್ನ್ ಇದೆ. ಪವನ್ ಸರ್ ಆ್ಯಂಕರ್ ಆಗಿ ಇಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡಬಲ್ರು ಅಂತ ಅನಿಸ್ತಿತ್ತು ನನಗೆ, ಸಖತ್ ಗ್ರೇಟ್ ಅನಿಸ್ತು. ಆದರೆ ಹೇಗೆ ಮಾಡಿರ್ಬೋದು ಅಂತ ಅನಿಸ್ತಿತ್ತು, ನೋಡಿ ಸಖತ್ ಖುಷಿ ಆಯಿತು. ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಎಲ್ಲ, ಪ್ರತಿಯೊಬ್ಬರು ಸಹ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಅಂತೂ ತುಂಬ ಚೆನ್ನಾಗಿದೆ. ಸೆಕೆಂಡ್ ಆಫ್ ನಿಮಗೆ ಈಗ ಹೋಗುತ್ತೆ ಅಂತ ಅನಿಸೋದೇ ಇಲ್ಲ. ಸೆಕೆಂಡ್ ಆಫ್ ಇಷ್ಟು ಬೇಗ ಸಿನಿಮಾ ಮುಗಿದ್ಬಿಡ್ತಾ ಅಂತ ಅನಿಸ್ಬಿಡುತ್ತೆ, ಅಷ್ಟು ಫಾಸ್ಟಾಗಿ ಕತೆ ಹೋಗ್ತಾ ಹೋಗುತ್ತೆ. ಮತ್ತು ಸಾಂಗ್ ಟ್ರೆಂಡ್ ಸಾಂಗ್ ಅಂತೂ ನನಗೆ ಸಖತ್ ಇಷ್ಟ ಸರ್. ಅದರಲ್ಲಿ ಒಂದಷ್ಟು ಫನ್ ಬರುತ್ತೆ, ಫನ್ ಎಲಿಮೆಂಟ್ಸು, ಆ ಫನ್ನೆಲ್ಲ ಮಜಾ ಇದೆ, ಡ್ಯಾನ್ಸರ್ಸ್ ಜೊತೆ ಅದೆಲ್ಲ ಸಖತ್ ಮಜಾ ಇದೆ. ಅಂದರೆ ಸಾಂಗ್ ಚೆನ್ನಾಗಿದೆ, ಫೈಟ್ಸ್ ಚೆನ್ನಾಗಿದೆ, ಮತ್ತು ಸೆಕೆಂಡ್ ಹಾಫಲ್ಲಿ ಟ್ವಿಸ್ಟ್ ಟರ್ನು, ಫಸ್ಟ್ ಹಾಫಲ್ಲಿ ಒಂದು ಎಂಟರ್ಟೈನ್ಮೆಂಟು ಕಾಮಿಡಿ ತುಂಬ ಚೆನ್ನಾಗಿದೆ. ಖಂಡಿತ ಬಂದರೆ ಎಂಜಾಯ್ ಮಾಡ್ತೀರಾ. ಇಂಥ ಒಳ್ಳೆ ಸಿನಿಮಾನ ಮಿಸ್ ಮಾಡಬೇಡಿ, ಫ್ರೆಂಡ್ಸ್ ಒಟ್ಟಿಗೆ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದೆ ಕತೆ ಆಗಲಿ, ನಿಮ್ಮ ಡೈರೆಕ್ಟರ್ ಆಗಲಿ, ಪವನ್ ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಸಾಂಗ್ಸು ಎಲ್ಲ ಫಸ್ಟ್ ನೋಡ್ತಿರ್ಬೇಕು ಏನಾಗುತ್ತೆ ಏನಾಗುತ್ತೆ ಅಂತ ಕುತೂಹಲ ಆಗ್ತಿತ್ತು. ಸೆಕೆಂಡು ಸಸ್ಪೆನ್ಸ್ ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಅನಿಸ್ತಿತ್ತು ನೆಕ್ಸ್ಟ್ ಏನಾಗುತ್ತೆ ಏನಾಗುತ್ತೆ ಅಂತ. ಸಾಂಗ್ಸ್ ಆಗಲಿ ಫೈಟಿಂಗು ತುಂಬ ಎಲ್ಲ ಚೆನ್ನಾಗಿ ಬಂದಿದೆ. ಪವನ್ ಅವ್ರ ನಿಮ್ಮ ಡೈರೆಕ್ಷನ್ನು, ಅವ್ರ ಕತೆ ಎಲ್ಲ ಚೆನ್ನಾಗಿ ಬಂದಿದೆ. ಎಲ್ಲರೂ ಬಂದು ಫಿಲಮ್ ನೋಡಿ. ಫ್ಯಾಮಿಲಿ ಫ್ರೆಂಡ್ಸ್ ಮಸ್ಟ್ ವಾಚ್ ಮೂವಿ. ಎಲ್ಲರೂ ಬಂದು ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಂದ್ಬಿಟ್ಟು ಪವನ್ ಕುಮಾರ್ ಅಂತ. ಇದು ಸ್ಟೋರಿ ನಾವು ಏನೋ ಮೆಸೇಜು ಅಂತ ನಾವು ತಿಳ್ಕೊಳಕ್ಕಾಗಲ್ಲ. ಬಟ್ ಒಂದು ತಿಂಗ್ ಏನಪ್ಪ ಅಂದರೆ ಒಳ್ಳೆ ಎಂಟರ್ಟೈನ್ಮೆಂಟು, ಆಮೇಲೆ ಯಾವುದೇ ಕ್ಯಾರೆಕ್ಟ್ರಿಗಾಗಲಿ ಎಲ್ಲೂ ಮೋಸ ಆಗಿಲ್ಲ, ಎಲ್ಲ ಕ್ಯಾರೆಕ್ಟ್ರನ್ನು ಎತ್ಕೊಟ್ಟಿದ್ದಾರೆ. ಆಮೇಲೆ ಸ್ಟೋರಿ ಸ್ಕ್ರೀನ್ ಪ್ಲೇ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸ್ಟಾರ್ಟಿಂಗಲ್ಲಿ ಹೇಳಿದಂಗೆ ಸ್ವಲ್ಪ ಒಂಚೂರು ಬೇಜಾರಾಗುತ್ತೆ, ಬೋರ್ ಹೊಡಿತದೆ, ಏನಕ್ಕಪ್ಪ ಬರೀ ಡ್ರಿಂಕ್ಸ್ ಒಂದೇ ತೋರಿಸ್ತಿದ್ದಾರೆ ಅಂತ. ಬಟ್ ಸಮಥಿಂಗ್ ಇಸ್ ದೇರ್. ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಚೇಂಜಸ್ ಬರುತ್ತೆ. ಏನು ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೋರ್ ಹೊಡಿಯುತ್ತೆ ಅಂದರೆ, ಯಾಕಂದರೆ ಸ್ವಲ್ಪ ಅಲ್ಲಿ ಬರೀ ಡ್ರಿಂಕ್ಸ್ ತೋರಿಸಿದ್ದಾರೆ. ಆಮೇಲೆ ಏನು ಇವಾಗ ಯಂಗ್ಸ್ಟರ್ಸ್ ಏನು ಮಾಡ್ತಾರೋ ಅದು ಮಾಡ್ತಾಯಿದ್ದಾರೆ. ಬಟ್ ಅದು ಅಲ್ಲಿ ಏನೋ ಸ್ಟೋರಿ ಅಡಗಿದೆ ಅನ್ನೋದು ನಮಗೆ ಆಮೇಲೆ ಗೊತ್ತಾಗತ್ತೆ. ಆಫ್ಟರ್ ಇಂಟರ್ವಲ್ಲು ಸ್ವಲ್ಪ ಎತ್ಕೊಂಡು ಹೋಗಿದ್ದಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಕ್ಲೈಮ್ಯಾಕ್ಸ್ ಅಂತೂ ಎಕ್ಸ್ಟ್ರೀಮ್ಲಿ ಸೂಪರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀಗೆ ಮಾಡಲಿ, ಹೀಗೆ ಒಳ್ಳೊಳ್ಳೆ ಸ್ಟೋರಿಗಳು ಮಾಡಲಿ ನಮ್ಮ ಕನ್ನಡ ಸಿನಿಮಾದಲ್ಲಿ. ಬಂದು ನೋಡಿ, ಥಿಯೇಟ್ರಿಗೆ ಬಂದು ನೋಡಿ, ಹೀಗೆ ನಮ್ಮ ಕನ್ನಡನ ಬೆಳೆಸಿ. ಎಲ್ರಿಗೂ ನಮಸ್ಕಾರ. ಧೀರಾ ಸಾಮ್ರಾಟ್ ಹಿಂದೆ ಹೇಳ್ದಂಗೆ ಒಂದು ಅಚ್ಚ ಕನ್ನಡದ ಸಿನಿಮಾ. ಸೊ ಫಸ್ಟ್ ಹಾಫಿಂದ ಸೆಕೆಂಡ್ ಹಾಫ್ವರೆಗೂ ಒಂದಷ್ಟು ಕುತೂಹಲ ಇಟ್ಕೊಂಡು ಸಿನಿಮಾ ಹೋಗುತ್ತೆ. ಫಸ್ಟ್ ಹಾಫು ನೀಟ್ ಆ್ಯಂಡ್ ಕ್ಲೀನಾಗಿ ಹೋಗುತ್ತೆ, ಸೆಕೆಂಡ್ ಹಾಫ್ ಹಿಂಗೆ ಎತ್ಕೊಳ್ಳುತ್ತೆ. ಯಾರಾದರೂ ದಡ್ರು ಫಸ್ಟ್ ಹಾಫ್ ಓಕೆ ಓಕೆ ಥರ ಇದೆ, ಮನೆಗೆ ಹೋಗೋಣ ಇಲ್ಲ ಈ ಥರದ್ದು ಏನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ಫಾರ್ ಶೋರ್ ನಿಮಗೆ ಸತ್ಯ ಗೊತ್ತಾದಾಗ ಬೇಜಾರಾಗುತ್ತೆ. ಆ್ಯಂಡ್ ಎಲ್ರೂ ಅಷ್ಟೇ, ಅವರವರ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ಗೆಳೆಯ ಪವನ್ ಅವರು ನಿರೂಪಕರಿಂದ ನಿರ್ದೇಶಕನಾಗಿ ಬಡ್ತಿ ಪಡೆದು ಜೊತೆಗೆ ಆ್ಯಕ್ಟಿಂಗ್ ಕೂಡ ಮೈನ್ ಲೀಡ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಅದ್ವಿತೀಯ ಶೆಟ್ಟಿ ಮ್ಯಾಮ್, ಬ್ಯೂಟಿಫುಲ್ ಆಗಿರೋ ಸಾಂಗ್ ಇದೆ ಅವ್ರಿಗೋಸ್ಕರನೇ, ಏನು ಚಂದ ಕಾರ್ಡ್ ಸಗದಾಗಿದೆ. ಆ್ಯಂಡ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಲ್ಲರೂ ಅಷ್ಟೇ, ನಾಗೇಂದ್ರ ಅರಸ್ ಸರು ಅಷ್ಟೇ. ಸೊ ಅವ್ರಿಗೆ ಈ ಹಿಂದೆ ಸಿಕ್ಕಿದಾಗ ನಾನು ಹೇಳಿದ್ದೆ, ಸೊ ಅವರಪ್ಪ ಲೆಜೆಂಡ್ರಿ ಆ್ಯಕ್ಟರ್ಸು. ಸೊ ಪಾತ್ರ ಅಂತ ಬಂದರೆ ಕಳ್ಳನ ಪಾತ್ರ ಮಾಡಿದ್ರು. ನಾನು ಅವ್ರಿಗೆ ಹೇಳಿದ್ದೆ ಕಳ್ಳನ ಮಗ ಕಳ್ಳನೇ ಆಗಬೇಕು ಅಂತೇನಿಲ್ಲ, ಪೊಲೀಸ್ ಆಗ್ಬೋದು ಅಂತ. 80% ಆಫ್ ಸಿನಿಮಾಸ್ ಅವ್ರು ಪೊಲೀಸಾಗೆ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಆ್ಯಂಡ್ ಎಲ್ಲರೂ ಅಷ್ಟೇ, ಅವರವರ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಕ್ಯಾಮ್ರಾಮನಿಂದ ಟೆಕ್ನಿಷಿಯನ್ಸ್ ಎಲ್ಲರೂ. ಜೊತೆಗೆ ಒಂದಷ್ಟು ಸಿನಿಮಾಗಳು ಬಂದಾಗ ಎಲ್ಲವನ್ನು ಒಪ್ಕೊತೀರ, ಕ್ರೈಮ್ ಸಬ್ಜೆಕ್ಟ್ಗಳು ಮತ್ತು ಪೊಲೀಸ್ ಸಿನಿಮಾಗಳು, ರೌಡಿಸಮ್ ಸಿನಿಮಾ ಎಲ್ಲವನ್ನು ಎತ್ಕೊಂಡು ಮೆರವಣಿಗೆ ಮಾಡ್ತೀರಾ. ಸೊ ಪೊಲೀಸ್ ಸಿನಿಮಾಗಳನ್ನು ಗೆಲ್ಸಿದ್ದೀರಾ, ಪೊಲೀಸ್ ಸಿನಿಮಾ ಬಂದಿದೆ, ಇದನ್ನು ಕೂಡ ಗೆಲ್ಸಿ. ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್.